ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಮಗೆಲ್ಲರಿಗೂ ಗೊತ್ತು, ನಾವು ಜೀವಿಸುತ್ತಿರುವ ಈ ಯುಗವು ಕಲಿಯುಗವೆಂದು. ಆದರೆ ನಿಮ್ಮಲ್ಲಿ ಯಾರಿಗಾದರೂ ಗೊತ್ತಾ, ಈ ಕಲಿಯುಗವು ಇನ್ನೂ ಎಷ್ಟು ವರ್ಷಗಳವರೆಗೆ ಇರುತ್ತದೆ ಮತ್ತು ಈ ಕಲಿಯುಗವು ಯಾವಾಗ ಏಕೆ ಅಂತ್ಯವಾಗುತ್ತದೆ? ಹಾಗೆಯೇ ಈ ಕಲಿಯುಗದ ಅಂತ್ಯದಲ್ಲಿ ಮನುಷ್ಯರ ಪರಿಸ್ಥಿತಿ ಹೇಗೆ ಇರುತ್ತದೆ? ಕಲಿಯುಗದ ಅಂತ್ಯದಲ್ಲಿ ಮನುಷ್ಯನು ಎಂತಹ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ ಎಂದು. ಸ್ನೇಹಿತರೆ, ನಮ್ಮೆಲ್ಲರಿಗೂ ಕೂಡ ಈ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿಯಬೇಕೆಂಬ ಕುತೂಹಲ ಇದ್ದೇ ಇರುತ್ತದೆ. ಆದರೆ ಈ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವು ಮಾತ್ರ ಸಿಗುವುದಿಲ್ಲ. ಆದರೆ ಈ ದಿನದ ಈ ವಿಡಿಯೋದಲ್ಲಿ ಕಲಿಯುಗವು ಯಾವಾಗ ಹೇಗೆ ಅಂತ್ಯವಾಗುತ್ತದೆ, ಈ ಘೋರ ಕಲಿಯುಗದಲ್ಲಿ ಮನುಷ್ಯರ ಪ್ರವರ್ತನೆ ಹೇಗಿರುತ್ತದೆ ಎಂಬಂತಹ ವಿಷಯಗಳ ಜೊತೆ ಈ ಕಲಿಯುಗದ ಅಂತ್ಯದಲ್ಲಿ ಏನು ನಡೆಯುತ್ತದೆ ಮತ್ತು ಕಲಿಯುಗದ ನಂತರ ಬರುವ ಯುಗ ಹೇಗಿರುತ್ತದೆ ಎಂಬುದರ ಬಗ್ಗೆಯೂ ತಿಳಿಯೋಣ. ಆದ್ದರಿಂದ ಈ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಒಂದೇ ಒಂದು ಲೈಕ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಸ್ನೇಹಿತರೆ, ನಾವು ನಿಜವಾಗಿಯೂ ಈ ಕಲಿಯುಗದಲ್ಲಿ ಜೀವಿಸುತ್ತಿದ್ದೀವ ಎಂಬ ಸಂದೇಹವಿರುವವರು ನಮ್ಮ ಈ ಸಮಾಜದಲ್ಲಿ ಬಹಳಷ್ಟು ಮಂದಿ ಇದ್ದಾರೆ. ಆದರೆ ಇಂತಹ ಪ್ರಶ್ನೆಗಳಿಗೆಲ್ಲ ಉತ್ತರವು ನಮಗೆ ಭಗವದ್ಗೀತೆಯಲ್ಲಿ ಸಿಗುತ್ತದೆ. ಭಗವದ್ಗೀತೆಯಲ್ಲಿ ಕಲಿಯುಗದ ಬಗ್ಗೆ ವರ್ಣಿಸಲಾಗಿರುವುದನ್ನು ನೋಡಿದರೆ, ಯಾವಾಗ ಮಹಿಳೆಯರು ಅಂದ ಚಂದಗಳಿಗೋಸ್ಕರ ತಮ್ಮ ತಲೆಗೂದಲನ್ನು ಕತ್ತರಿಸಿಕೊಳ್ಳುತ್ತಾರೋ ಮತ್ತು ಯಾವ ದಿನ ಸ್ವಂತ ಮಗನೇ ತನ್ನ ತಂದೆಯ ಮೇಲೆ ಕೈಮಾಡಿಕೊಳ್ಳುವ ಪರಿಸ್ಥಿತಿ ಬರುತ್ತದೆಯೋ, ಹಾಗೆಯೇ ಈ ಸಮಾಜದಲ್ಲಿ ಅನ್ಯಾಯ ಅಕ್ರಮಗಳಿಂದ ತುಂಬಿ ಹೋಗಿ ಸ್ತ್ರೀ ಪುರುಷರಿಗೆ ಭದ್ರತೆ ಇರುವುದಿಲ್ಲವೋ, ಅದೇ ರೀತಿ ಈ ಮನುಷ್ಯರು ತನ್ನ ಆಯುಷ್ಯ ಪೂರ್ತಿಯಾಗುವ ಮೊದಲೇ ಸತ್ತು ಹೋದರೆ ಅಂತಹ ಕಾಲವನ್ನು ಕಲಿಯುಗ ಎಂದು ಹೇಳಲಾಗುತ್ತದೆ. ಸ್ನೇಹಿತರೆ, ಇಂತಹ ಪರಿಸ್ಥಿತಿಗಳನ್ನು ನಾವು ಈಗಾಗಲೇ ನೋಡುತ್ತಿದ್ದೇವಲ್ಲವೇ? ಇನ್ನು ಈ ಕಲಿಯುಗವು ಮುಗಿಯುವಷ್ಟೊತ್ತಿಗೆ ನಮ್ಮ ಸಮಾಜ ಹೇಗಿರುತ್ತದೆ ಎಂಬುದರ ಬಗ್ಗೆ ಹೇಳುವುದಾದರೆ, ವೇದ ಪುರಾಣಗಳ ಪ್ರಕಾರ ಈ ಕಲಿಯುಗವು ಅಂತಿಮ ದಶೆಗೆ ಸೇರಿಕೊಂಡಾಗ ಈ ಭೂಮಿಯ ಮೇಲೆ ಅನ್ಯಾಯ ಅನಾಚಾರಗಳು ಬಹಳಷ್ಟು ಹೆಚ್ಚಾಗುತ್ತವೆ. ಈ ಮನುಷ್ಯರು ಒಬ್ಬರಿಗೋಸ್ಕರ ಇನ್ನೊಬ್ಬರು ಹಣಕ್ಕೋಸ್ಕರ ಮತ್ತು ಈರ್ಷೆಗೋಸ್ಕರ ಕೊಲೆಗಳನ್ನು ಮಾಡುತ್ತಾರೆ. ಒಂದು ದೇಶವು ಮತ್ತೊಂದು ದೇಶದ ಮೇಲೆ ದಾಳಿ ಮಾಡುತ್ತದೆ. ಭೂಮಿ ಮೇಲೆ ಈ ವಾತಾವರಣವೆಲ್ಲ ಕಲುಷಿತವಾಗಿ ಜೀವಿಗಳು ಜೀವಿಸುವುದಕ್ಕೆ ಅನುಕೂಲಕರವಾಗಿರುವುದಿಲ್ಲ. ಈ ಭೂಮಂಡಲದ ಮೇಲೆ ನಾಲ್ಕು ದಿಕ್ಕುಗಳಿಂದಲೂ ಎಲ್ಲವೂ ಅಹಂಕಾರವೇ ತುಂಬಿ ತುಳುಕುತ್ತದೆ. ಕಲಿಯುಗದ ಕೊನೆಯಲ್ಲಿ ಪ್ರಜೆಗಳಿಗೆ ದೇವರ ಮೇಲೆ ನಂಬಿಕೆ ಪೂರ್ತಿಯಾಗಿ ಹೊರಟು ಹೋಗಿ ಮತಗಳನ್ನು ಬದಲಾಯಿಸುವಂತಹ ಕಾರ್ಯಗಳು ನಡೆಯುತ್ತಿರುತ್ತವೆ. ಕಲಿಯುಗದ ಕೊನೆಯಲ್ಲಿ ಈ ಮನುಷ್ಯರೆಲ್ಲರೂ ಕೂಡ ಕೆಟ್ಟದ್ದನ್ನೇ ಮಾತಾಡುತ್ತಾರೆ, ಕೆಟ್ಟದ್ದನ್ನೇ ಕೇಳುತ್ತಾರೆ ಮತ್ತು ಕೆಟ್ಟ ಕಾರ್ಯಗಳನ್ನೇ ಮಾಡುತ್ತಾರೆ. ಈ ಮನುಷ್ಯರಲ್ಲಿ ಮಾನವೀಯತೆ ಭಾವನೆಗಳು ಪೂರ್ತಿಯಾಗಿ ಹೊರಟು ಹೋಗುತ್ತವೆ. ಮಾನವೀಯತೆಯನ್ನು ಪಕ್ಕಕ್ಕಿಟ್ಟರೆ ಈ ಕಲಿಯುಗದ ಕೊನೆಯಲ್ಲಿ ಮನುಷ್ಯರು ಊಟಕ್ಕೋಸ್ಕರ ಒಬ್ಬರಿಗೊಬ್ಬರು ಸಾಯಿಸುವಷ್ಟರ ಮಟ್ಟಿಗೆ ಬಂದು ಬಿಡುತ್ತಾರೆ. ಯಾರು ಧನವಂತರಾಗಿರುತ್ತಾರೋ ಅವರೇ ರಾಜ್ಯವನ್ನಾಳುತ್ತಾರೆ, ದುಡ್ಡೇ ಸರ್ವಸ್ವವಾಗಿ ಬಿಡುತ್ತದೆ. ಈ ಯುಗದಲ್ಲಿ ಪ್ರತಿಯೊಬ್ಬರೂ ತಮ್ಮ ಸ್ವಾರ್ಥಕ್ಕೋಸ್ಕರವೇ ಆಲೋಚನೆ ಮಾಡುತ್ತಾರೆ. ಈ ಕಾರಣದಿಂದಲೇ ಮನುಷ್ಯನಿಗೆ ಸಂಬಂಧಗಳು ಮತ್ತು ಬಂಧುತ್ವಗಳಂತಹ ಯಾವುದೇ ಬಂಧನದ ಮೇಲೆ ಗೌರವವಿರುವುದಿಲ್ಲ. ಹಾಗೆಯೇ ಈ ಯುಗಾಂತ್ಯದಲ್ಲಿ ಮನುಷ್ಯರು ಕಷ್ಟಪಟ್ಟು ಹಣ ಸಂಪಾದಿಸುವ ಬದಲು ಕಳ್ಳತನಗಳಂತಹ ಕೆಟ್ಟ ಹಾದಿ ಹಿಡಿಯುತ್ತಾರೆ. ಕೇವಲ ಹಣ ಸಂಪಾದನೆಯೊಂದೇ ಇಲ್ಲಿ ಪ್ರಮುಖ ಲಕ್ಷಣವಾಗಿ ಬದಲಾಗುತ್ತದೆ. ತಂದೆ ತಾಯಿ, ಹೆಂಡತಿ ಮಕ್ಕಳು ಎಂಬಂತಹ ಸಂಬಂಧಗಳಿಗೆ ಇಲ್ಲಿ ಬೆಲೆಯೇ ಇರುವುದಿಲ್ಲ. ಬ್ರಹ್ಮ ವೈವರ್ತ ಪುರಾಣದ ಪ್ರಕಾರ ಕಲಿಯುಗವು ಅಂತ್ಯವಾಗುವ ಕಾಲಕ್ಕೆ ಮನುಷ್ಯರ ಆಯುಷ್ಯ ಬೆಳವಣಿಗೆಗಳು ಈಗಿರುವುದಕ್ಕಿಂತಲೂ ಕಡಿಮೆಯಾಗುತ್ತಾ ಹೋಗುತ್ತದೆ. ಅದೇ ರೀತಿಯಾಗಿ ಮನುಷ್ಯರು ಅನೇಕ ರೋಗಗಳಿಗೆ ತುತ್ತಾಗುತ್ತಾರೆ. ಕಲಿಯುಗದಲ್ಲಿ ಮನುಷ್ಯರ ಪ್ರವರ್ತನೆ ಪೂರ್ತಿಯಾಗಿ ಬದಲಾಗಿ ಧರ್ಮವನ್ನು ಪರಿಪಾಲಿಸುವ ಮನುಷ್ಯರ ಸಂಖ್ಯೆ ಕ್ಷೀಣಿಸುತ್ತಾ ಬರುತ್ತದೆ. ಈ ಕಲಿಯುಗದಲ್ಲಿ ಮನುಷ್ಯರು ಕೇವಲ ಹಣಕ್ಕೋಸ್ಕರ ಯಾವುದೇ ಕೆಲಸವನ್ನು ಮಾಡಲು ಕೂಡ ಹಿಂಜರಿಯುವುದಿಲ್ಲ. ಗಂಡ ಹೆಂಡತಿಯರ ನಡುವೆ ಅನ್ಯೋನ್ಯವಾದ ಸಕಾರಾತ್ಮಕವಾದ ಸಂಬಂಧಗಳಿಲ್ಲದೆ ಬೇರೆ ಬೇರೆಯಾಗಿ ಜೀವಿಸಲು ಶುರು ಮಾಡುತ್ತಾರೆ. ಪುರುಷರಿಗಿಂತಲೂ ಮಹಿಳೆಯರೇ ಹೆಚ್ಚಾಗಿ ಶೃಂಗಾರದ ಕಡೆ ಆಸಕ್ತಿ ವಹಿಸುತ್ತಾರೆ. ಅಂದರೆ ಮಹಿಳೆಯರಲ್ಲಿ ಕಾಮವು ಹೆಚ್ಚಾಗುತ್ತದೆ. ಊರುಗಳು, ನಗರಗಳು, ಮನೆಗಳು ಬಹಳ ಬಹಳ ಹೆಚ್ಚಾಗುತ್ತವೆ.
ವೇದಗಳನ್ನು ಮತ್ತು ಶಾಸ್ತ್ರಗಳನ್ನು ಪಾತಾಳಕ್ಕೆ ತುಳಿದು ಹಾಕುವುದರಿಂದ ಆಧ್ಯಾತ್ಮಿಕ ಚಿಂತನೆ ತೀರಾ ಕಡಿಮೆಯಾಗಿ ಬಿಡುತ್ತದೆ. ದೇವಾಲಯಗಳಲ್ಲಿ ಪೂಜೆಗಳನ್ನು ಮಾಡದೆ ಅವು ಶಿಥಿಲಾವಸ್ಥೆಗೆ ಸೇರಿಕೊಳ್ಳುತ್ತವೆ. ಮನುಷ್ಯನ ಆಯುಷ್ಯ ತುಂಬಾ ಕಡಿಮೆಯಾಗುತ್ತಾ ಬರುತ್ತದೆ. ಹೆಣ್ಣು ಮಕ್ಕಳು ಅತಿ ಕಡಿಮೆ ವಯಸ್ಸಿನಲ್ಲಿ, ಅಂದರೆ ಕೇವಲ 10-12 ವರ್ಷಗಳೊಳಗಾಗಿಯೇ ಗರ್ಭಧರಿಸುತ್ತಾರೆ. ಸ್ತ್ರೀಯರಿಗೆ 10 ವರ್ಷ ತುಂಬುವುದರೊಳಗೆ ಕನ್ಯತ್ವವನ್ನು ಕಳೆದುಕೊಳ್ಳುವ ಪರಿಸ್ಥಿತಿಗಳು ಎದುರಾಗುತ್ತವೆ. ವಿವಾಹಗಳಂತಹ ಸಂಬಂಧಗಳಿಗೆ ಯಾವುದೇ ರೀತಿಯ ಬೆಲೆ ಇರುವುದಿಲ್ಲ. ಕೇವಲ ಆಕರ್ಷಣೆಯಿಂದ ತಮ್ಮ ಮೋಹವನ್ನು ತೀರಿಸಿಕೊಳ್ಳಲು ವಿವಾಹವೆಂಬ ಪವಿತ್ರ ಬಂಧನವನ್ನು ಉಪಯೋಗಿಸಿಕೊಳ್ಳುತ್ತಾರೆ. ಈ ಎಲ್ಲಾ ಕ್ರಮಗಳಿಂದ ಕಲಿಯುಗವು ಅಂತ್ಯವಾಗುತ್ತದೆ. ಅಂದರೆ ಅಸಲಿಗೆ ಈ ಕಲಿಯುಗವು ಹೇಗೆ ಅಂತ್ಯವಾಗುತ್ತದೆ ಮತ್ತು ಯಾರು ಈ ಕಲಿಯುಗವನ್ನು ಅಂತ್ಯ ಮಾಡುತ್ತಾರೆ? ಸ್ನೇಹಿತರೆ, ಈ ಕಲಿಯುಗವನ್ನು ಯಾರು ಅಂತ್ಯ ಮಾಡುತ್ತಾರೆಂದು ತಿಳಿಯುವ ಮೊದಲು ನಾವೆಲ್ಲರೂ ಕೂಡ ಒಂದು ವಿಷಯವನ್ನು ನೆನಪಿಸಿಕೊಳ್ಳಬೇಕು. ಅದೇನೆಂದರೆ, ನಮ್ಮ ಸನಾತನ ಧರ್ಮದಲ್ಲಿ 4 ಯುಗಗಳ ಬಗ್ಗೆ ವರ್ಣನೆಯನ್ನು ಮಾಡಲಾಗಿದೆ. ಅವುಗಳಲ್ಲಿ ಮೊದಲನೆಯದು ಸತ್ಯಯುಗ, ಎರಡನೆಯದು ತ್ರೇತಾಯುಗ, 3ನೆಯದು ದ್ವಾಪರಯುಗ ಮತ್ತು 4ನೆಯದು ಕಲಿಯುಗ. ಧರ್ಮ ಗ್ರಂಥಗಳ ಪ್ರಕಾರ ಯಾವಾಗ ಈ ಭೂಮಿಯ ಮೇಲೆ ಅನ್ಯಾಯ ಅಧರ್ಮಗಳು ತಲೆಯೆತ್ತುತ್ತವೆಯೋ ಆಗ ಅವುಗಳನ್ನು ಕೊನೆ ಮಾಡುವುದಕ್ಕೋಸ್ಕರ ಶ್ರೀ ಮಹಾವಿಷ್ಣುವು ಈ ಭೂಮಿಯ ಮೇಲೆ ಅವತಾರ ತಾಳಿ ಪಾಪಿಗಳನ್ನೆಲ್ಲ ಸಂಹಾರ ಮಾಡಿದ ಮೇಲೆ ಮತ್ತೆ ಒಂದು ಹೊಸ ಯುಗ ಪ್ರಾರಂಭವಾಗುತ್ತದೆ. ಶ್ರೀ ಮಹಾವಿಷ್ಣುವು ಸತ್ಯಯುಗದಲ್ಲಿ ಪಾಪಿಗಳನ್ನು ಅಂತ್ಯ ಮಾಡುವುದಕ್ಕೋಸ್ಕರ ಮತ್ಸ್ಯಾವತಾರವನ್ನು ತಾಳಿದ್ದರು. ತ್ರೇತಾಯುಗದಲ್ಲಿ ಶ್ರೀರಾಮನ ಅವತಾರ ಮತ್ತು ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಅವತಾರವನ್ನು ತಾಳಿ ಕುರುಕ್ಷೇತ್ರದಂತಹ ಮಹಾಸಂಗ್ರಾಮಕ್ಕೆ ನಾಂದಿ ಹಾಡಿದ್ದರು. ಇದೆಲ್ಲವೂ ಕೂಡ ನಮಗೆ ತಿಳಿದ ವಿಷಯವೇ. ಇದೇ ರೀತಿಯಾಗಿ ಈ ಕಲಿಯುಗಾಂತ್ಯದಲ್ಲಿ ಶ್ರೀ ಮಹಾವಿಷ್ಣುವು ಕಲ್ಕಿ ರೂಪದಲ್ಲಿ ಅವತಾರ ತಾಳಿ ಈ ಸೃಷ್ಟಿಯನ್ನು ಪ್ರತಿ ಸೃಷ್ಟಿಯಾಗಿಸಿ ನಂತರ ವೈಕುಂಠ ಲೋಕಕ್ಕೆ ಸೇರುತ್ತಾರೆ. ಹೀಗೆ ಕಲಿಯುಗವು ಮುಗಿದು ನಂತರ ಸತ್ಯಯುಗ ಪ್ರಾರಂಭವಾಗುತ್ತದೆ. ಸ್ನೇಹಿತರೆ, ಕಲಿಯುಗದ ನಂತರ ಬರುವ ಯುಗವು ಹೇಗಿರುತ್ತದೆ ಎಂದು ತಿಳಿಯುವ ಮೊದಲು ಈ ಕಲಿಯುಗವು ಎಷ್ಟು ಕಾಲದವರೆಗೆ ಇರುತ್ತದೆ ಎನ್ನುವುದರ ಬಗ್ಗೆ ತಿಳಿಯೋಣ. ಹಿಂದೂ ವೇದ ಪುರಾಣಗಳಲ್ಲಿ ಕಲಿಯುಗದ ಕಾಲಾವಧಿಯು ಸರಿಸುಮಾರು 432,000 ವರ್ಷಗಳೆಂದು ಹೇಳಲಾಗಿದೆ. ಅಂದರೆ ಅದರ ಪ್ರಕಾರ ಇಲ್ಲಿಯವರೆಗೂ ಈ ಕಲಿಯುಗದಲ್ಲಿ ಕೇವಲ ಸುಮಾರು 5,000 ವರ್ಷಗಳು ಮಾತ್ರವೇ ಪೂರ್ತಿಯಾಗಿವೆ. ಇನ್ನು 426,000 ವರ್ಷಗಳು ಈ ಕಲಿಯುಗವು ಆಚರಣೆಯಲ್ಲಿರುತ್ತದೆ. ಅಂದರೆ ಕಲಿಯುಗ ಅಂತ್ಯಕ್ಕೆ ಇನ್ನೂ ಬಹಳಷ್ಟು ಸಮಯವಿದೆ ಎಂದರ್ಥ. ಈಗ ಕಲಿಯುಗದ ನಂತರ ಏನು ನಡೆಯಬಹುದು ಮತ್ತು ಕಲಿಯುಗದ ನಂತರ ಬರುವ ಯುಗವು ಹೇಗಿರುತ್ತದೆ ಎನ್ನುವುದರ ಬಗ್ಗೆ ಸರಳವಾಗಿ ತಿಳಿಯೋಣ. ಕಲಿಯುಗದ ನಂತರ ಕಾಲಚಕ್ರದಲ್ಲಿನ ಮೊಟ್ಟ ಮೊದಲ ಯುಗವಾದ ಸತ್ಯಯುಗವು ಪ್ರಾರಂಭವಾಗುತ್ತದೆ. ಈ ಯುಗದಲ್ಲಿ ಮನುಷ್ಯರ ಮೊದಲ ಕೆಲಸ ಸ್ವಾರ್ಥವನ್ನು ತ್ಯಾಗ ಮಾಡುವುದು ಮತ್ತು ಈ ಯುಗದಲ್ಲಿನ ಮನುಷ್ಯರು ಯಾವುದೇ ಸ್ವಾರ್ಥ ಮನೋಭಾವನೆಯನ್ನು ಹೊಂದಿರುವುದಿಲ್ಲ. ಅಂದರೆ ಅವರು ಯಾವಾಗಲೂ ಒಬ್ಬರಿಗೋಸ್ಕರ ಮತ್ತೊಬ್ಬರು ಸಹಾಯ ಮತ್ತು ಸಹಕಾರಗಳನ್ನು ಪಡೆಯುತ್ತಾರೆ. ಅವರ ಮನಸ್ಸುಗಳಲ್ಲಿ ಎಂತಹುದೇ ದುರಾಸೆ, ಕಲ್ಮಶ, ಅಸೂಯೆ ಮತ್ತು ಕೆಟ್ಟ ಆಲೋಚನೆಗಳಂತಹ ದುರ್ಗುಣಗಳು ಇರುವುದಿಲ್ಲ. ಈ ಯುಗದಲ್ಲಿ ಯಾವುದೇ ರೀತಿಯ ಮಾರಣಾಂತಿಕ ಕಾಯಿಲೆಗಳು ಇರುವುದಿಲ್ಲ. ಈ ಕಾರಣದಿಂದಲೇ ಸತ್ಯಯುಗದಲ್ಲಿನ ಮನುಷ್ಯರು ದೀರ್ಘಾಯುಷುಗಳಾಗಿರುತ್ತಾರೆ ಮತ್ತು ತಮ್ಮ ಶರೀರದಲ್ಲಿರುವ ಇಂದ್ರಿಯಗಳನ್ನು ನಿಯಂತ್ರಣದಲ್ಲಿಟ್ಟುಕೊಂಡಿರುತ್ತಾರೆ. ಯಾವುದೇ ಗುಣ ಗಣಗಳಲ್ಲಾಗಲಿ ಎಂತಹುದೇ ದೋಷಗಳಿರುವುದಿಲ್ಲ. ಅಷ್ಟೇ ಅಲ್ಲದೆ ಸತ್ಯಯುಗದಲ್ಲಿ ಮನುಷ್ಯರಿಗೆ ಯಾವುದೇ ರೀತಿಯ ದುಃಖವಾಗಲಿ ಸಮಸ್ಯೆಗಳಾಗಲಿ ಇರುವುದಿಲ್ಲ. ಇದರಿಂದ ಅವರ ಕಣ್ಣುಗಳಲ್ಲಿ ಎಂದಿಗೂ ಸಹ ದುಃಖದ ಕಣ್ಣೀರು ಬರುವುದಿಲ್ಲ. ಈ ಯುಗದಲ್ಲಿ ಅಹಂಕಾರವೆನ್ನುವುದು ಯಾರಿಗೂ ಇರುವುದಿಲ್ಲ ಮತ್ತು ಇತರರ ವಿನಾಶವನ್ನು ಬಯಸುವ ದುರ್ಬುದ್ಧಿಯೂ ಕೂಡ ಇರುವುದಿಲ್ಲ. ಎಲ್ಲರೂ ಕೂಡ ಪ್ರೇಮಾನುರಾಗಗಳಿಂದ ಜೊತೆಯಾಗಿ ಸಂತೋಷದಿಂದ ಜೀವನ ಸಾಗಿಸುತ್ತಾರೆ. ಸತ್ಯಯುಗದಲ್ಲಿನ ಮನುಷ್ಯರಿಗೆ ದ್ವೇಷ ಮತ್ತು ಅಹಂಕಾರಗಳಿರುವುದಿಲ್ಲ ಹಾಗೂ ಇತರರ ಮೇಲೆ ಯಾವುದೇ ರೀತಿಯ ಚಾಡಿಗಳನ್ನು ಹೇಳದೆ ಅವರ ಜೀವನವನ್ನು ಅವರು ಸನ್ಮಾರ್ಗದಲ್ಲಿ ಮತ್ತು ಸಂತೋಷವಾಗಿ ಜೀವಿಸುತ್ತಾರೆ. ಇಷ್ಟೇ ಅಲ್ಲದೆ ಕಲಿಯುಗದ ನಂತರದ ಯುಗದಲ್ಲಿ ಯಾವುದೇ ವ್ಯಕ್ತಿಗಾಗಲಿ ನಾನೇ ಬಲಿಷ್ಠವಾದವನು, ನಾನೇ ಶ್ರೀಮಂತನು, ನಾನೇ ಶ್ರೇಷ್ಠ, ನಾನೇ ವಿಶಿಷ್ಟ ಎಂಬ ಅಹಂಕಾರವಿರುವುದಿಲ್ಲ. ಸತ್ಯಯುಗದಲ್ಲಿ ಮಾನವರೆಲ್ಲರೂ ಕೂಡ ಬಹಳ ನಿಷ್ಠೆಯಿಂದ ತಮ್ಮ ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸುತ್ತಾರೆ. ಆ ಯುಗದಲ್ಲಿ ಎಲ್ಲಾ ವರ್ಗಗಳ ಜನರೂ ಕೂಡ ಪರಬ್ರಹ್ಮ ಪರಮಾತ್ಮನಿಗೋಸ್ಕರ ಎಲ್ಲಾ ರೀತಿಯ ಕರ್ಮ ಫಲಗಳನ್ನು ನಿರ್ವಹಿಸುತ್ತಾರೆ. ಆ ಯುಗದ ಮನುಷ್ಯರೆಲ್ಲರೂ ಅತ್ಯಧಿಕ ಸಮಯವನ್ನು ಧರ್ಮ ಕರ್ಮ ಫಲಗಳಿಗೋಸ್ಕರ ಮೀಸಲಿಡುತ್ತಾರೆ. ಸದಾ
ಸದಾಕಾಲ ಪರಮಾತ್ಮನ ನಾಮಜಪವನ್ನು ಮಾಡುತ್ತಾ ಪೂಜಾ ಕಾರ್ಯಗಳನ್ನು ಮಾಡುತ್ತಿರುತ್ತಾರೆ. ಈ ಯುಗದಲ್ಲಿ ಸ್ತ್ರೀ ಪುರುಷರ ನಡುವೆ ಯಾವುದೇ ರೀತಿಯ ಭೇದ ಭಾವಗಳು ಮತ್ತು ವೈಷಮ್ಯಗಳು ಇರುವುದಿಲ್ಲ. ಎಲ್ಲಾ ವರ್ಗಗಳ ಜನರಿಗೂ ಸರಿಯಾದ ವಿದ್ಯೆ, ಕಲಾ ನೈಪುಣ್ಯಗಳು ಹಾಗೂ ಎಲ್ಲರಿಗೂ ಸಮಾನ ರೀತಿಯ ಶಿಕ್ಷಣ ಲಭಿಸುತ್ತದೆ. ಸೊ ಗೆಳೆಯರೇ, ತಿಳಿಯಿತಲ್ಲವೇ ಈ ಘೋರ ಕಲಿಯುಗ ಹೇಗೆ ಇರುತ್ತದೆಂದು ಮತ್ತು ಕಲಿಯುಗದ ನಂತರ ಬರುವ ಯುಗ ಹೇಗೆ ಇರುತ್ತದೆಂದು. ಆದ್ದರಿಂದ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.